ಜಿಎಂ ಎಫ್ಸಿ ನ್ಯಾಯಾಲಯದ ಸ್ಥಳ ಹಾಗೂ ಮೂಲಭೂತ ಸೌಕರ್ಯಗಳಿಗಾಗಿ ಕಾಗವಾಡ ನ್ಯಾಯವಾದಿಗಳ ಸಂಘದಿಂದ ನವೆಂಬರ್ 11ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ವಕೀಲರ ಸಂಘದ ಅಧ್ಯಕ್ಷ ನ್ಯಾಯವಾದಿ ಪಿ ಎ ಮಾನಿಯವರು ಹೇಳಿದರು. ಕಾಗವಾಡ ನ್ಯಾಯಾಲಯಕ್ಕೆ ಕಾಗವಾಡದಲ್ಲಿ ಹೊಸದಾಗಿ ನ್ಯಾಯಾಲಯ ಸ್ಥಾಪಿಸಿದೆ. ಅಲ್ಲಿಂದ ಇಲ್ಲಿವರೆಗೆ ರಾಜ್ಯ ಸರ್ಕಾರಕ್ಕೆ ಎಷ್ಟೇ ಸಲ ಮನವಿಯನ್ನು ಮಾಡಿದರೂ, ಮನವಿ ಪತ್ರವನ್ನು ನೀಡಿದರು, ಬೆಂಗಳೂರಿಗೆ ಹೋಗಿ ಹೊಸ ಮನವಿ ನೀಡಿದರೂ ಸಹ ಇಲ್ಲಿವರೆಗೂ ಸ್ಥಳೀಯರಾಗಲಿ, ಜಿಲ್ಲಾ ಉಸ್ತುವಾರಿ ಆಗಲಿ, ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಾಗಲಿ ಹಾಗೂ ಕಾನೂನು ಮಂತ್ರಿಗಳು, ಎ ಪಿ ಎಂ ಸಿ ಮಂತ್ರಿಗಳು ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡಿರುವುದಿಲ್ಲ ಮತ್ತು ನ್ಯಾಯಾಲಯ ಸ್ಥಳಕ್ಕೆ ಯಾವುದೇ ರೀತಿಯಾಗಿ ನಮಗೆ ಪೂರಕವಾಗಿ ಸ್ಪಂದನೆಯನ್ನು ಮಾಡಿರುವುದಿಲ್ಲ. ಆದ್ದರಿಂದ ಅದನ್ನು ಪ್ರತಿಭಟಿಸಿ ನಾವು ನ್ಯಾಯವಾದಿಗಳ ಸಂಘದವರು ದಿನಾಂಕ 11/11/2024 ಅನಿರ್ದಿಷ್ಟವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕಾಗಿ ಸಾರ್ವಜನಿಕರು ನಮಗೆ ಸಹಕಾರವನ್ನು ನೀಡಿ ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ. ಬಳಿಕ ನ್ಯಾಯವಾದಿ ಬಿ ಆರ್ ರಾವ್ ಅವರು ಮಾತನಾಡಿ, ಮಗು ಅತ್ತಾಗಲೇ ತಾಯಿ ಹಾಲು ಕುಡಿಸುವಂತೆ ನಾವು ಹೋರಾಟದ ಹಾದಿ ಹಿಡಿಯುವವರೆಗೂ ಸರ್ಕಾರ ನಮ್ಮ ಕಡೆಗೆ ಗಮನ ಹರಿಸುವುದಿಲ್ಲ ಎಂದು ತಿಳಿದು ಸಂಬಂಧಪಟ್ಟವರಿಗೆ ಅವಲತ್ತು ಕೊಂಡ್ರು, ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಹೋರಾಟದ ಹಾದಿ ಹಿಡಿಯಬೇಕಾಗಿದೆ ಎಂದರು. ನಾವು ಸತತವಾಗಿ 15 ವರ್ಷಗಳ ಕಾಲದಿಂದ ಹೋರಾಟ ಮಾಡಿ ಈ ಕಾಗವಾಡಕ್ಕೆ ಜನ ಮನೆ ಮನೆಗೆ ನ್ಯಾಯ ಕೊಡುವ ಸಲುವಾಗಿ ಅಂತೇಳಿ ಕೋರ್ಟನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ನಾವು ಹೋರಾಟ ಮಾಡಿದ ನಂತರ ಮಾಡಿದರು 2020 ಜುಲೈ ತಿಂಗಳಲ್ಲಿ 21st. ಆದರೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಇವತ್ತಿನ ದಿವಸ ಪಕ್ಷಿಗಾರರು ಕೋರ್ಟಿಗೆ ಬಂದಾಗ ಹೆಂಗೆ ಪರದಾಡಬೇಕಾಗಿತ್ತು ಅಂದ್ರೆ ಅವರಿಗೆ ಗೊತ್ತಿದೆ. ಬಿಸಿಲಿನಲ್ಲಿ, ಮಳೆಯಲ್ಲಿ ಅವ್ರು ಕೂಡಲಿಕ್ಕೆ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅದೇ ರೀತಿಯಾಗಿ ವಕೀಲರಿಗೆ ಕೂಡ ಕೂತ್ಕೊಳ್ಳಿಕ್ಕೆ ಅದಕ್ಕೆ ವ್ಯವಸ್ಥೆ ಇಲ್ಲ. ಕಾಗವಾಡ ಮತ್ತು ನ್ಯಾಯಾಲಯದ ಒಂದು ರೆಕಾರ್ಡ್ ಆಫೀಸ್ ಏನಿದೆಲ್ಲ ಅದು ಕೂಡ ಸರಿಯಾಗಿ ಅಂದ್ರೆ ಮಳೆ ಬಂದಾಗ ಸೋರುದು ಇಂತ ಸ್ಥಿತಿ ಬಹಳಷ್ಟು ಕಷ್ಟಕರ ಸ್ಥಿತಿ ಐತಿ. ಈ ಸಂಬಂಧಪಟ್ಟಂತೆ ನಾವು ಸಂಬಂಧಪಟ್ಟ ಎಲ್ಲ ಕಾನೂನು ಮಂತ್ರಿಗಳಿಗೆ, ಎ ಪಿ ಎಂ ಸಿ ಡಿಪಾರ್ಟ್ಮೆಂಟ್ಗ ಆಮೇಲೆ ಎ ಪಿ ಎಂ ಸಿ ಮಿನಿಸ್ಟರ್ಗಳಿಗೆ ಸಾಕಷ್ಟು ಬಾರ ಮನವಿ ಮಾಡಿದೆವು. ನಿಯಮಿತಗತಿಯಾಗಿ ಎಲ್ಲ ಜಾಗವನ್ನು ಮಾಡಿಕೊಂಡು ಅಥವಾ ಸರ್ಕಾರಿ ಜಾಗವನ್ನು ಕೊಟ್ಟು ಮಾಡಿ ಇದನ್ನ ಜಾರಿಗೆ ತಂದು ನಮ್ಮ ನ್ಯಾಯಾಲಯದ ಕಟ್ಟಡ ಕಟ್ಟಲಿಕ್ಕೆ ಸ್ವಲ್ಪ ಶೀಘ್ರಗತಿಯಿಂದ ಮಾಡ್ಬೇಕಂತ ಹೇಳಿ ಇವತ್ತಿನ ದಿವಸ 3 ವರ್ಷಗಳ ಕಾಲ ನಾವು ಎಲ್ಲ ಒಂದು ಶಾಂತಿಯುತವಾಗಿ ಅವರನ್ನ ಮೆಮೊರಾಂಡಮ್ ಕೊಡ್ಕೊತ ಬಂದೀವಿ. ಆದ್ರೆ ಇವತ್ತಿನ ದಿವಸ ಜನಪ್ರತಿನಿಧಿಗಳಾಗಲಿ ಅಥವಾ ನಮ್ಮ ಸ್ಥಳೀಯರ ನಾಯಕರಾಗಲಿ ಅಥವಾ ನಮ್ಮ ಅಧಿಕಾರಿಗಳ ಸರ್ಕಾರಿ ಅಧಿಕಾರಿಗಳಾಗಲಿ ಯಾವುದೇ ರೀತಿ ಒಂದು ಕ್ರಮ ತಗೊಂಡಿಲ್ಲ ಮತ್ತೆ ಇದಕ್ಕೆ ಪೂರಕವಾಗಿ ಯಾವುದೇ ರೀತಿ ನಮಗೆ ಒಳ್ಳೆಯ ಸ್ಪಂದನೆ ನೀಡಿಲ್ಲ. ಇದರಿಂದ ಇದನ್ನು ಡಿಲೇ ಆಕೋತ ಹೊಂಟಿದ್ದೆ. ಆದ ಕಾರಣ ಈ ತರ ಡಿಲೇ ಆಗೋದ್ರಿಂದ ಜನರಿಗೆ, ವಕೀಲರಿಗೆ, ನ್ಯಾಯಾಧೀಶರಿಗೆ ಮತ್ತು ಸ್ಟಾಫ್ಗಳಿಗೆ ಮತ್ತು ಈ ಕೊಡುವಂತ ನ್ಯಾಯಾಲಯ ವ್ಯವಸ್ಥೆಯಲ್ಲಿರುವಂತಹ ಕಾಗದ ಪತ್ರಗಳಿಗೆ ಎಲ್ಲ ಧಕ್ಕೆ ಆಗುವ ಸಂಭವ ಐತಿ. ಆದ ಕಾರಣ ಇವತ್ತಿನ ದಿವಸ ನಾವು ತಾಯಿ ಹೆಂಗ ಮಗು ಅಳಲ್ದ ಹಾಲು ಕುಡಿಸಂಗಿಲ್ಲ ಆ ರೀತಿಯಾಗಿ ನಾವು ಹೋರಾಟ ಮಾಡಲ್ದ ನಮಗೆ ಇದು ಸಿಗುವುದಿಲ್ಲ ಅಥವಾ ಇದು ಆಗುವುದಿಲ್ಲ ಅಂತ ತಿಳ್ಕೊಂಡು ನಾವು ನ್ಯಾಯಾಲಯದ ಆವರಣದಲ್ಲಿ ನ್ಯಾಯವಾದಿಗಳಿಗೆ ಮತ್ತು ಕಕ್ಷಿದಾರರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ, ಕುಡಿಯುವ ನೀರಿನ ಮೂಲಭೂತ ಸೌಕರ್ಯ ಇಲ್ಲದೆ ಇರುವಾಗ ನ್ಯಾಯಾಲಯದ ಕಲಾಪಗಳಿಗೆ ಅಡ್ಡಿಯಾಗ್ತಾ ಇತ್ತು, ಸರ್ಕಾರ ನಮಗೆ ಸ್ಪಂದಿಸಬೇಕು ಎಂದರು. ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ವೈಶ್ಯ ಮಹಾಂತೇಶ್, ಅರಕೆರೆ, ಕೆಎಂಎಂ ಕನ್ನಡ, ಕಾಗವಾಡ.